ಡಿಯರ್ ಫ್ರೆಂಡ್ಸ್ ಅಂಡ್ ಸ್ಟೂಡೆಂಟ್ಸ್ ಪಿಯುಸಿ ನಲ್ಲಿ ಕಲಾ ವಿಭಾಗವನ್ನ ಯಾರ್ಯಾರು ಆಯ್ಕೆ ಮಾಡ್ಕೊಂಡಿರ್ತಾರೋ ಅವರಿಗೆ ಡಿಗ್ರಿ ಹಂತದಲ್ಲಿ ಯಾವ ಯಾವ ಕೋರ್ಸ್ ಗಳನ್ನು ತೆಗೆದುಕೊಳ್ಳಲಿಕ್ಕೆ ಅವಕಾಶಗಳಿದ್ದಾವೆ ಅವರ ಆಯ್ಕೆಗಳು ಹೇಗಿರಬೇಕು ಅನ್ನೋದನ್ನ ಇವತ್ತಿನ ಈ ವಿಡಿಯೋ ಮೂಲಕ ನಾವು ನೋಡೋಣ ಬನ್ನಿ ಪಿಯುಸಿ ನಲ್ಲಿ ಆರ್ಟ್ಸ್ ಮಾಡಿದ ವಿದ್ಯಾರ್ಥಿಗಳಿಗೆ ಇರುವಂತ ಅವಕಾಶಗಳನ್ನು ನಾವೀಗ ನೋಡೋಣ ಪಿಯುಸಿ ನಲ್ಲಿ ಆರ್ಟ್ಸ್ ಆದಂತದಲ್ಲಿ ಡಿಎಡ್ ಅನ್ನುವಂತ ಕೋರ್ಸ್ ಅವೈಲೇಬಲ್ ಇದೆ ಈ ಡಿಎಡ್ ಅನ್ನುವಂತ ಕೋರ್ಸ್ ಅನ್ನು ಮಾಡಿದ್ರೆ ಟೀಚರ್ ಆಗಬಹುದು ಇದರ ಜೊತೆಗೆ ಬಿಎಸ್‌ಡಬ್ಲ್ಯೂ ಅಂತ ಒಂದು ಕೋರ್ಸ್ ಕೂಡ ಅವೈಲೇಬಲ್ ಇದೆ ಬ್ಯಾಚುಲರ್ ಇನ್ ಸೋಶಿಯಲ್ ವರ್ಕ್ ಅನ್ನುವಂತ ಕೋರ್ಸ್ ಅನ್ನು ಮಾಡಬಹುದು ಇದು ಡಿಗ್ರಿ ಆಗಿರುತ್ತೆ ಅದರಲ್ಲಿ ಹೆಚ್ಚಿನದಾಗಿ ಏನಾದರೂ ತಿಳ್ಕೊಬೇಕು ಅಥವಾ ನಾನು ಮಾಸ್ಟರ್ಸ್ ಡಿಗ್ರಿ ಮಾಡಬೇಕು ಅಂತಂದ್ರೆ ಬಿಎಸ್‌ಡಬ್ಲ್ಯೂ ಆದ ನಂತರದಲ್ಲಿ ಎಂಎಸ್‌ಡಬ್ಲ್ಯೂ ಅನ್ನು ಮಾಡಬಹುದು ಮಾಸ್ಟರ್ ಆಫ್ ಸೋಶಿಯಲ್ ವರ್ಕ್ ಅನ್ನು ಮಾಡಬಹುದು ಅದರ ಜೊತೆಗೆ ಎಲ್ಎಲ್ಬಿ ಕೋರ್ಸ್ ಕೂಡ ಇರುತ್ತೆ ಎಲ್ಎಲ್ಬಿ ಕೋರ್ಸ್ ಆದ ನಂತರದಲ್ಲಿ ಎಲ್ಎಲ್ಎಂ ಕೋರ್ಸ್ ಕೂಡ ಮಾಡಬಹುದು ಒಂದು ಯುಜಿ ಒಂದು ಪಿಜಿ ಇವೆರಡನ್ನ ಜೊತೆಗೆ ಮಾಡಬೇಕು ಅಂತಂದ್ರೆ ಅದಕ್ಕೆ ಇಂಟಿಗ್ರೇಟೆಡ್ ಕೋರ್ಸ್ ಅಂತ ಅಂತ ಹೇಳ್ತಾರೆ ಆ ಕೋರ್ಸ್ ಅನ್ನು ಕೂಡ ಮಾಡಬಹುದು 5 ವರ್ಷಗಳ ಡ್ಯುರೇಷನ್ ಆಗುತ್ತೆ ಬಿಜೆಎಂಸಿ ಅನ್ನುವಂತ ಕೋರ್ಸ್ ಇದೆ ಮಾಸ್ ಕಮ್ಯುನಿಕೇಶನ್ ವಿಚಾರವಾಗಿ ಈ ಕೋರ್ಸ್ ಅನ್ನು ಕೂಡ ನೋಡಬಹುದು ಆ ಕೋರ್ಸ್ ನಲ್ಲಿ ಏನೇನು ಬರುತ್ತೆ ಅನ್ನೋದಾದ್ರೆ ರಿಪೋರ್ಟರ್ ಆಗಬಹುದು ಕರೆಸ್ಪಾಂಡೆಂಟ್ ಆಗಬಹುದು ಕ್ರಿಯೇಟಿವ್ ಡೈರೆಕ್ಟರ್ ಆಗಬಹುದು ಎಡಿಟರ್ ಆಗಬಹುದು ಜೊತೆಗೆ ರೇಡಿಯೋ ಜಾಕಿ ಕೂಡ ಆಗಬಹುದು ಇದರೊಟ್ಟಿಗೆ ಬಿಎಫ್ಎ ಫೈನ್ ಆರ್ಟ್ಸ್ ನ ಕೋರ್ಸ್ ಕೂಡ ನಿಮಗೆ ಅವೈಲೇಬಲ್ ಇದೆ ಫೈನ್ ಆರ್ಟ್ಸ್ ನ ಯಾರು ಮಾಡಬಹುದು ಅಂತಂದ್ರೆ ವಿಶೇಷವಾಗಿ ಯಾರಿಗೆ ಡ್ರಾಯಿಂಗ್ ನ ಬಗ್ಗೆ ಆಸಕ್ತಿ ಇದೆಯೋ ಅಂತವರು ಈ ಬಿಎಫ್ಎ ಕೋರ್ಸ್ ನ ಸೆಲೆಕ್ಟ್ ಮಾಡ್ಕೋಬಹುದು ಅದನ್ನ ಆದ ನಂತರದಲ್ಲಿ 3D ಆರ್ಟಿಸ್ಟ್ ಆಗಿ ನೀವು ಹೊರಹೊಮ್ಮಬಹುದು ಪ್ರೊಫೆಷನಲ್ ಆಗಿ ಆರ್ಟ್ ಟೀಚರ್ ಆಗಬಹುದು ಜೊತೆಗೆ ಫೈನ್ ಆರ್ಟಿಸ್ಟ್ ಕೂಡ ಆಗಬಹುದು ಇದರ ಜೊತೆಗೆ ಬಿಎಚ್ಎಂ ಅನ್ನೋ ಕೋರ್ಸ್ ಕೂಡ ಇದೆ ಹೋಟೆಲ್ ಮ್ಯಾನೇಜ್ಮೆಂಟ್ ಅನ್ನುವಂತ ಕೂಡ ಕೋರ್ಸ್ ಇದೆ ಅದರಲ್ಲಿ ವಿಶೇಷವಾದಂತ ಡ್ಯುರೇಷನ್ಸ್ ಗಳಿದ್ದಾವೆ ಅದರಲ್ಲಿ ವಿಶೇಷವಾಗಿ ಸಾಕಷ್ಟು ವಿಭಾಗಗಳು ಬರ್ತವೆ ಕೋರ್ಸ್ ನ ಡ್ಯುರೇಷನ್ ಚೇಂಜಸ್ ಆಗ್ತಾ ಇರ್ತವೆ ಆ ಬಿಎಚ್ಎಂ ಕೋರ್ಸ್ ಕೂಡ ಮಾಡಬಹುದು ಜೊತೆಗೆ ಬಿಟಿಟಿಎಂ ಅನ್ನುವಂತ ಕೋರ್ಸ್ ಕೂಡ ಇದೆ ಅಷ್ಟೇ ಅಲ್ಲದೇನೆ ಆ ಕೋರ್ಸ್ ನೊಂದಿಗೆ ನೀವು ಬಿಬಿಎಸ್ ಅನ್ನುವಂತ ಕೋರ್ಸ್ ಇದೆ ಈ ಬಿಬಿಎಸ್ ಅನ್ನುವಂತ ಕೋರ್ಸ್ ಬಿಸ್ನೆಸ್ ಸ್ಟಡಿ ಬಗ್ಗೆ ನಿಮಗೆ ತಿಳಿಸ್ಕೊಡುತ್ತೆ ಅದರ ಜೊತೆಗೆ ನೀವು ಮತ್ತೊಂದು ಕೋರ್ಸ್ ಇವೆಂಟ್ ಮ್ಯಾನೇಜ್ಮೆಂಟ್ ಅನ್ನುವಂಥದ್ದನ್ನು ಕೂಡ ಮಾಡಬಹುದು ಅಷ್ಟೇ ಅಲ್ಲದೇನೆ ಬಿಎ ಕೋರ್ಸ್ ಅನ್ನು ಮಾಡಬಹುದು ಬಿಎ ಕೋರ್ಸ್ ನಲ್ಲಿ ಸಾಕಷ್ಟು ವಿಭಾಗಗಳು ಬರ್ತಾ ಹೋಗ್ತವೆ ಹಿಸ್ಟ್ರಿ ಪೊಲಿಟಿಕಲ್ ಸೈನ್ಸ್ ಸೋಷಿಯಲ್ ಸೈನ್ಸ್ ಈ ತರ ಸಾಕಷ್ಟು ಹೆಚ್ಕೆಇಡಿ ಹೆಚ್ಪಿಎಸ್ ಎಜುಕೇಶನ್ ಈ ತರ ಬರ್ತವೆ ನಿಮಗೆ ಯಾವ ವಿಷಯದ ಬಗ್ಗೆ ಆಸಕ್ತಿ ಇದೆಯೋ ಆ ವಿಷಯವನ್ನ ಆಯ್ಕೆ ಮಾಡ್ಕೋಬಹುದು ಅದರಲ್ಲಿ ಬಿಎ ಆದ ನಂತರದಲ್ಲಿ ನೀವು ಅದರಲ್ಲಿ ಸ್ನಾತಕೋತ್ತರ ಪದವಿ ಮಾಡಬೇಕು ಅಂತ ಇಷ್ಟ ಆದ್ರೆ ನೀವು ಎಂಎ ಕೋರ್ಸ್ ಅನ್ನ ಮಾಡಬಹುದು ಎಂಎ ಕೋರ್ಸ್ ಆದ ನಂತರದಲ್ಲಿ ನಾನು ಇನ್ನೂ ಹೆಚ್ಚು ರಿಸರ್ಚ್ ಮಾಡಬೇಕು ಅದರಲ್ಲಿ ನಾನು ಡಾಕ್ಟರೇಟ್ ತಗೋಬೇಕು ಅಂತಂದ್ರೆ ಪಿಎಚ್ ಡಿ ಕೋರ್ಸ್ ಕೂಡ ಮಾಡಬಹುದು ಎಂಎ ಜೊತೆಗೆ ನೀವು ಬಿಪಿಎಡ್ ಅನ್ನೋ ಕೋರ್ಸ್ ಇದೆ ಆ ಬಿಪಿಎಡ್ ಅಂತಂದ್ರೆ ಆ ಕೋರ್ಸ್ ಮಾಡಿದ ನಂತರದಲ್ಲಿ ನೀವು ಪಿ ಟೀಚರ್ ಕೂಡ ಆಗಬಹುದು ಅದರ ಜೊತೆಗೆ ಎಲ್ಎಲ್ಬಿ ಕೋರ್ಸ್ ಕೂಡ ಮಾಡಬಹುದು ಬಿಎ ಆದ ನಂತರದಲ್ಲಿ ಮಾಡಬಹುದು ಆ ಎಲ್ಎಲ್ಬಿ ಆದ ನಂತರದಲ್ಲಿ ಅದರಲ್ಲೇ ಸ್ನಾತಕೋತ್ತರ ಪದವಿ ಮಾಡಬೇಕು ಅಂತಂದ್ರೆ ಎಲ್ಎಲ್ಎಂ ಅನ್ನುವಂತ ಕೋರ್ಸ್ ಕೂಡ ಅವೈಲೇಬಲ್ ಇದೆ ಜೊತೆಗೆ ಬಿಲಿಬ್ ಅನ್ನೋದಿದೆ ಇದೇನು ಬಿಲಿಬ್ ಅಂತಂದು ಎಲ್ಲೂ ಕೇಳ್ಪಟ್ಟಿಲ್ಲಲ್ಲ ನಾವು ಸಾಕಷ್ಟು ಮಟ್ಟದಲ್ಲಿ ನಾವು ಬಿಎ ಕೇಳಿದೀವಿ ಎಂಎ ಕೇಳಿದೀವಿ ಎಲ್ಎಲ್ಬಿ ಕೇಳಿದೀವಿ ಏನಿದು ಬಿಲಿಬ್ ಅಂತಂದ್ರೆ ಸಾಕಷ್ಟು ಜನ ವಿದ್ಯಾರ್ಥಿಗಳು ಲೈಬ್ರರಿ ಹೋಗಿರ್ತೇವಲ್ಲ ಲೈಬ್ರರಿನಲ್ಲಿ ಕೆಲಸ ಮಾಡುವಂತವರು ಬಿಲಿಬ್ ಅನ್ನುವಂತ ಕೋರ್ಸ್ ಅನ್ನ ಮಾಡಿರ್ತಾರೆ ಇದಾದ ನಂತರದಲ್ಲಿ ನಾ ಅದರಲ್ಲೇ ಪಿಜಿ ಮಾಡಬಹುದು ಸ್ನಾತಕೋತ್ತರ ಪದವಿಯನ್ನ ಮಾಡಬಹುದು ಅನ್ನೋಂತ ಆಸಕ್ತಿ ಏನಾದ್ರೂ ಬಂದೆ ನೀವು ಎಂಲಿಬ್ ಅನ್ನುವಂತ ಕೋರ್ಸ್ ಕೂಡ ಆಯ್ಕೆ ಮಾಡ್ಕೊಳ್ಬಹುದು ಅದರ ಜೊತೆಗೆ ಬಿಎಡ್ ಕೋರ್ಸ್ ಅನ್ನ ಮಾಡಬಹುದು ಬಿಎಡ್ ನ ನಂತರ ನೀವು ಎಂಎಡ್ ಅನ್ನ ಮಾಡಬಹುದು ಇಲ್ಲ ನಾನು ಬಿಎಡ್ ಸಾಕು ನಾನು ಎಂಎ ಮಾಡ್ಕೊಂಡಿದ್ದೀನಿ ಎಂಎ ಬಿಎಡ್ ಮಾಡ್ಕೊಂಡಿದ್ದೀನಿ ಅನ್ನೋದಾದ್ರೆ ನಿಮಗೆ ಸಂಬಂಧಪಟ್ಟ ಎಕ್ಸಾಮ್ಸ್ ನ ಕ್ಲಿಯರ್ ಮಾಡಿದರೆ ಟೀಚರ್ ಕೂಡ ಆಗಬಹುದು ಇಲ್ಲ ನಾನು ಎಂಎ ಮಾಡಿದ್ದೇನೆ ಜೊತೆಗೆ ಪಿಎಚ್ ಡಿ ಅನ್ನು ಕೂಡ ಮಾಡಿದ್ದೇನೆ ನಾನು ಇನ್ನೂ ಉನ್ನತ ಹುದ್ದೆಗೆ ಹೋಗಬೇಕು ಅಂತಂದ್ರೆ ನೆಟ್ ಸೆಟ್ ಕೆ ಸೆಟ್ ಎಕ್ಸಾಮ್ ನ ಕ್ಲಿಯರ್ ಮಾಡಿದರೆ ನೀವು ಲೆಕ್ಚರರ್ ಕೂಡ ಆಗಬಹುದು ಇಷ್ಟೆಲ್ಲ ಅವಕಾಶಗಳು ಆರ್ಟ್ಸ್ ಮಾಡಿದಂತಹ ವಿದ್ಯಾರ್ಥಿಗಳಿಗೆ ಇವೆ ಇದರ ಜೊತೆಗೆ ಪಿಯುಸಿ ನಲ್ಲಿ ಕಾಮರ್ಸ್ ಹಾಗೂ ಸೈನ್ಸ್ ಮಾಡಿದಂತಹ ವಿದ್ಯಾರ್ಥಿಗಳು ಯಾವ ಕೋರ್ಸ್ ಅನ್ನ ಮಾಡಬಹುದು ಅನ್ನೋದನ್ನ ತಿಳಿಬೇಕು ಅಂತಂದ್ರೆ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ನಲ್ಲಿ ಲಿಂಕ್ ಗಳನ್ನ ಹಾಕಿದ್ದೇನೆ ಅದನ್ನ ನೋಡಿ ತಿಳ್ಕೊಳ್ಬಹುದು ಧನ್ಯವಾದಗಳು